ನೀಡಿ ನಡೆಸು ಸ್ವಾಮಿ, ದಯತೋರು. ನೀನು ಕೊಟ್ಟದ್ದೇನು ಭಾಗ್ಯ ಕಡಿಮೆ ಇಲ್ಲ ಸ್ವಾಮಿ. ಅಂದರೆ ಹೊಳಬಿದ್ದ ಅವು ನಾಲಿಗೆಯ ಮೇಲೆ ಅದೆಂಥ ಭಾಗ್ಯ ನೀಡಿದ್ದಿ. ಮಾನವ ಜನ್ಮ ಧಿಯೋ ಯೋ ನ ಪ್ರಚೋದಯ, ಇನ್ನಾವ ಯೋನಿಗಳಲ್ಲಿಯೂ ಇಲ್ಲದ ದಿವ್ಯವಾದ ಪರಲೋಕ ಸಾಧನೆಗೆ ಯೋಗ್ಯವಾದ ಪರಬ್ರಹ್ಮನ ಚಿಂತನೆಗೆ ಸಮರ್ಥವಾದ ಬುದ್ಧಿಯನ್ನು ನೀಡಿದ್ದಿ. ಏನು ಕಡಿಮೆ ಇದೆ ನನಗೆ? ಎಂಥ ಸುಂದರವಾದ ದೇಹ, ಎಷ್ಟು ಅನುಕೂಲತೆಗಳು, ಅದೇನು ಬಂಧುಗಳು, ಬಾಂಧವರು, ತಂದೆ ತಾಯಿ, ಇಷ್ಟರು, ಮಿತ್ರರು, ಪ್ರೀತಿ ಮಾಡುವವರು, ನಗುವವರು, ಸಹಾಯ ಹಸ್ತ ಚಾಚುವರು, ಒಂದೇ ಶ್ರೀಮನ್ಮೂಲರಾಮದಿಗ್ವಿಜಯರಾಮ ಮಧುಪದಂತಿರುವ 50 ವರ್ಷಗಳವರೆಗೆ ಅವಿರತವಾಗಿ ಪೂಜೆ ಮಾಡಿದ ಆ ಮಹಾನುಭಾವರನ್ನು ಗುರುಗಳನ್ನಾಗಿ ಕರುಣಿಸಿ ಮಾಡಿದ ಅನುಗ್ರಹ ಎಂಥದು! ಅವರ ಆ ತಪ ಪ್ರಭಾವಲಯದಲ್ಲಿ ನಡೆದಾಡುವ ಓಡಾಡುವ ಅದರಿಂದ ಒಳಗಿನ ಪಾಪಗಳನ್ನು ಕಳೆದುಕೊಂಡು ಪವಿತ್ರಾತ್ಮರಾಗುವ ಸೌಭಾಗ್ಯವನ್ನು ನೀಡಿದೆಯಲ್ಲ, ಅವರ ಉಪದೇಶ, ಅವರ ಮಾರ್ಗದರ್ಶನ, ಅವರ ಅನುಗ್ರಹವನ್ನ ದಯಪಾಲಿಸಿದಿ. ನನಗೆ ನೀನು ಕೊಟ್ಟದ್ದು ಕಡಿಮೆ ಅಂತ ಯಾವ ಬಾಯಿಯಿಂದ ಹೇಳಿ? ಆದರೆ ಆ ಗುರುಗಳ ಸದುಪಯೋಗ ಮಾಡಿಕೊಳ್ಳುವ ಭಾಗ್ಯ ಮಾತ್ರ ಮತ್ತೆ ಕರುಣಿಸುವ, ಅವರ ಆಜ್ಞೆಯನ್ನ ಪಾಲಿಸುವ, ಅವರ
ನಮಗೆ ಅನುಸಂಧಾನ. ಇದರಿಂದ ಸಂತುಷ್ಟರಾಗಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ನಮ್ಮ ಮೇಲೆ ವಿಶೇಷ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದೆ. ಈಗ ಎಲ್ಲರೂ ಇಲ್ಲೇ ಕುತ್ಕೋಬೇಕು. ಸ್ಕ್ರೀನಿನಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಆಗುವಂತಹ ಎಲ್ಲ ಪ್ರಸಂಗಗಳನ್ನು ಈ ಸ್ಕ್ರೀನ್ಗಳಲ್ಲೇ ನೀವು ನೋಡಬಹುದು. ಇನ್ನೊಂದು 5 ನಿಮಿಷದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ನಡೀತಾ ಇರುವಂತಹ ಆ ತೀರ್ಥ ಪ್ರಸಾದದ ವೈಭವವನ್ನು ತಾವು ಇಲ್ಲಿ ಕುಳಿತಲ್ಲೇನೆ ಕಾಣಬಹುದು. ದಯಮಾಡಿ ಎಲ್ಲರೂ ಇಲ್ಲೇ ಆಸೀನರಾಗಿರಬೇಕು. ಈಗಾಗಲೇ ತಿಳಿಸಿದಂತೆ ಬೇರೆ ಎಲ್ಲೂ ತೀರ್ಥ ಪ್ರಸಾದಕ್ಕೆ ಈ ಸದ್ಯಕ್ಕೆ ಸ್ಥಳ ಇಲ್ಲ. ದಯಮಾಡಿ ಸಹಕರಿಸಬೇಕು. ಮಾಡೋದು
ಅಲ್ಲ ಇವ್ನು ತಂದು ಕೊಡ್ತಾನೆ ಹೇಳಿ, ಕರೆಕ್ಟಾಗಿ ಇವ್ನು ತಂದು ಕೊಡ್ತಾನೆ. ಏನು ಅಲ್ಲಿಗೆ ರಿಲೇ ಮಾಡ್ತಾ ಇದ್ದಾರೆ ಅಣ್ಣ? ಸತ್ಯಸಂತುಷ್ಟವಾರಾಶೇ ಜಾತ ಸತ್ಯಪರಾಯಣ ಚಿಂತಾಮಣಿ ಸದಾ ಭೂಯ ಸದಾ ಸತ್ಯ ಪ್ರಮೋದೀತಾಪದೇ ಶ್ರೀರಾಮಚಂದ್ರ ಶ್ರೀಕೃಷ್ಣಾರ್ಪಣ ಎಲ್ಲ ಸಾವಕಾಶ ಅನ್ನ ಹಾಕಿಲ್ಲ ಅಷ್ಟೇ ಮೋಸು ಮಾಡಿಲ್ಲ. ಏನೇನು ಕೊಡ್ತಾರೆ ಲೈವ್ ಈಗ? ಹಾಂ ಸರ್, ವಾಟ್ಸಪ್ ಕರೆಂಟ್ ಹೋಗಿದೆ. ನಾನು ಬನ್ನಿ ಇಲ್ಲ.